ಶಾಸಕ ಬಿಆರ್ ಪಾಟೀಲ್ ರವರು ತಮ್ಮ ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನು ಘೋಷಿಸ್ತಾರಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡಿವೆ. ಇದಕ್ಕೆ ಕಾರಣ ಅವರು ಆಡಿದಂತಹ ಮಾತುಗಳು. ಹೌದು, ಈಗ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಮಾಧ್ಯಮದವರೊಟ್ಟಿಗೆ ಮಾತನಾಡಿದಂತಹ ಅವರು ಮಾತುಗಳನ್ನು ಕೇಳಿದರೆ ಎಂಥವರೆಗೂ ಹಾಗೆ ಅನಿಸುತ್ತೆ, ನಮ್ಮ ವೈಯಕ್ತಿಕ ಸಮಸ್ಯೆಗಳಿಂದ ಅಥವಾ ಬೇರೆ ಬೇರೆ ಅಡಚಣೆಗಳಿಂದ ನಾವು ಮುಂದುವರೆಯೋದಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರೆ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸೋದಾಗಿ ಸುಳಿವನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಶಾಸಕರು ನೋಡೋಣ. ಅವರಿಗೆ ತಮ್ಮದೇ ಆದಿತಿಗಳಿದ್ದಾವೆ, ತಮ್ಮದೇ ಆದ ಸಮಸ್ಯೆಗಳಿದ್ದಾವೆ, ನನ್ನ ಮಾತೇ ಕೇಳಬೇಕು ಅಂತ ಹೇಳಿ ಆತರ ಇಲ್ಲಿ ಸುಮಾರು 350 ಕೋಟಿ ರೂಪಾಯಿ ಖರ್ಚು ಆಗಬೇಕಾಗಿತ್ತು. ಬಿಜೆಪಿ ಸರ್ಕಾರ ಬಂದು 5 ವರ್ಷ ಆದ ಕೂಡ ಅದು ಮುಗಿದಿಲ್ಲ. ನಾವೇನು ಬಂದ ಮೇಲೆ ಮತ್ತೆ ಪ್ರಾರಂಭ ಮಾಡಿದ್ವಿ ಡಿಸೆಂಬರ್ ಒಳಗಾಗಿ ತೆರೆತುಂಬ ಯೋಜನೆಯನ್ನು ನಾವು ಮುಗಿಸ್ತೇವೆ. ಮಂಡಳಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗ್ತಾ ಇದೆ ಸರ್? ಮಂಡಳಿಯಲ್ಲಿ ಇದಕ್ಕೆ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಮುಂದಾಲೋಚನೆ ಮಾಡಿ ಯಾವ ಭಾಗದಲ್ಲಿ ಯಾವ ಸಮಸ್ಯೆ ಇದನ್ನು ನೀಡಬೇಕಿದ ಪ್ರೋಗ್ರಾಮ್ ಮಾಡಿ ಯಾವತ್ತು ಪ್ಲಾನ್ ಮಾಡೋದಿಲ್ಲ. ಅಲ್ಲಿವರಿಗೆ ಇಲ್ಲಿ ನ್ಯಾಯ ಸಿಗಲ್ಲ. ವಾಸ್ತವಿಕವಾಗಿ ನಮ್ಮ ಕಡೆ ತರಿಸುವಂಥ ವಿಷಯಗಳು ನಮಗೇನು ಗೊತ್ತಿಲ್ಲ. ಎಲ್ಲಿ ಏನು ಬರ್ತಿದೆ, ಏನಾಗಬೇಕು, ಯಾವ ಕ್ಷೇತ್ರದಲ್ಲಿ ಏನಾಗಬೇಕು ಅನ್ನೋದು. ಹಾಗಾಗಿ ಪರ್ಸ್ಪೆಕ್ಟಿವ್ ಪ್ಲಾನು ಮಾಡಬೇಕು ಅಂತ ಹೇಳಿ ಹೇಳಿದ್ದೀವಿ. ಅವಾಗಲೇ ನಮ್ಮ ಸಮಸ್ಯೆಗಳು ಗೊತ್ತಾಗ. ಅನುದಾನ ಹಂಚಿಕೆ ಬಗ್ಗೆ ಅನುದಾನ ಹಂಚಿಕೆಯಲ್ಲಿ ಸ್ವಲ್ಪ ತಾರತಮ್ಯ ಆಗ್ತಾ ಇದೆ, ಅದು ಆಗಬಾರ್ದು. ನಿಮ್ಮ ಪಕ್ಷದ ಶಾಸಕರು ಸಚಿವರಲ್ಲೇ ಸರ್ ನಮಗೆ